ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೆಮದ್ದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇತ್ತೀಚಿನ ದಿನಗಳಲ್ಲಿ ನಾವು ಶ್ವಾಸಕೋಶದ ಸೋಂಕು ಬಗ್ಗೆ ತುಂಬಾ ಕೇಳ್ತಾ ಇರ್ತೀವಿ ಅಲ್ಲಲ್ಲಿ ಆ್ಯಂಡ್ ತುಂಬ ಜನ ಸಫರ್ ಮಾಡ್ತಿದ್ದಾರೆ ಕೂಡ ಆದರೆ ಈ ಶ್ವಾಸಕೋಶದ ಸೋಂಕು ಅನ್ನೋದಿದೆಯಲ್ಲ ಅಥವಾ ಶ್ವಾಸಕೋಶದ ಪ್ರಾಬ್ಲಮ್ ಏನೇ ಇರಲಿ ಅದನ್ನು ನಾವು ದೂರ ಮಾಡ್ಕೊಳ್ಳೋಕ್ಕೆ ಅಥವಾ ಶ್ವಾಸಕೋಶನ ಸುರಕ್ಷಿತವಾಗಿರೋ ಥರ ನೋಡ್ಕೊಳ್ಳೋದಕ್ಕೆ ನಾವು ಮನೆಯಲ್ಲೇ ಸಿಗುವ ಪದಾರ್ಥಗಳೇ ಸಾಕು ನಮಗೆ ಆ್ಯಕ್ಚುಲಿ ನಾನಿವತ್ತು ಹೇಳ್ತಾ ಇರೋದು ಎಸ್ಪೆಷಲಿ ಮಸಾಲೆ ಪದಾರ್ಥಗಳ ಬಗ್ಗೆ ಅಂದರೆ ಸ್ಪೈಸಸ್ಗಳ ಬಗ್ಗೆ ಯಾವುದೆಲ್ಲ ಸ್ಪೈಸಸ್ಗಳು ಅಥವಾ ಯಾವುದೆಲ್ಲ ಮಸಾಲೆ ಪದಾರ್ಥಗಳನ್ನು ತಿಂದರೆ ನಮ್ಮ ಶ್ವಾಸಕೋಶ ಅಥವಾ ಲಂಗ್ಸ್ ಆರೋಗ್ಯವಾಗಿರುತ್ತೆ ಸುರಕ್ಷಿತವಾಗಿರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಆ ಮಸಾಲೆ ಪದಾರ್ಥಗಳು ಯಾವುದು ಹೇಗೆ ನಮಗೆ ಹೆಲ್ಪ್ ಆಗುತ್ತೆ ಶ್ವಾಸಕೋಶದ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಅಂತ ನೋಡಬೇಕಂತ ಹೇಳಿದರೆ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಶ್ವಾಸಕೋಶದ ಆರೋಗ್ಯ ಕಾಪಾಡಬೇಕಂತ ಹೇಳಿದರೆ ನಾವು ಇನ್ನು ತುಂಬ ಕಷ್ಟಪಡೋದೇನು ಬೇಕಾಗಲ್ಲ ಆ್ಯಕ್ಚುಲಿ ಬಟ್ ಒಂದೇ ದಿನದಲ್ಲಿ ಆಗಬೇಕಂದ್ರೆ ಆಗಲ್ಲ ನಾವು ಪ್ರತಿದಿನ ಏನು ಹೆಲ್ದಿಯಾಗಿರೋ ಫುಡ್ ತಿಂತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಇವತ್ತು ನಾನು ಶ್ವಾಸಕೋಶನ ಆರೋಗ್ಯವಾಗಿ ಇಡೋದಕ್ಕೆ ಕೆಲವೊಂದು ಮಸಾಲೆ ಪದಾರ್ಥಗಳು ತುಂಬಾ ಹೆಲ್ಪ್ ಮಾಡುತ್ತೆ ಯಾವುದು ಆ ಮಸಾಲೆ ಪದಾರ್ಥಗಳು ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಹೇಳ್ತೀನಿ ಮೊದಲನೆಯದು ತುಂಬ ಇಂಪಾರ್ಟೆಂಟಾಗಿ ತುಂಬ ಜನಕ್ಕೆ ಗೊತ್ತಿರಬಹುದು ಕೂಡ ಇದು ಹಿಪ್ಲಿ ಕೆಲವರು ಪಿಪ್ಲಿ ಅಂತ ಕೂಡ ಕರೀತಾರೆ ಆಯುರ್ವೇದದಲ್ಲಿ ತುಂಬಾ ಮಹತ್ವ ಇದೆ ಹಿಪ್ಲಿಗೆ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ಬೋದು ನಾವು ತೇಯ್ದು ಗಂಧ ಎಲ್ಲ ತೆಯ್ಯೋ ರೀತಿ ತೇಯ್ದು ಯೂಸ್ ಮಾಡಬಹುದು ಇಲ್ಲ ಅದರ ಪೌಡರ್ ಮಾಡಿ ಇಟ್ಕೊಳ್ಬಹುದು ಕಷಾಯ ಮಾಡುವಾಗೆಲ್ಲ ಆ್ಯಡ್ ಮಾಡಬಹುದು ಸುಟ್ಟು ಪೌಡರ್ ಮಾಡಿ ಅದನ್ನು ಯೂಸ್ ಮಾಡಬಹುದು ಇದು ನಾರ್ಮಲಿ ನಮಗೆ ಮೂಗ್ ಬ್ಲಾಕ್ ಆಗಿದ್ದರೆ ಅದನ್ನು ಬಿಡಿಸೋಕೆ ಹಾಗೆ ಕಫ ಆಗಿದ್ದರೆ ಕಫನ ಕರಗಿಸೋಕೆ ಕೋಲ್ಡ್ ಹಾಗೆ ಕೆಮ್ಮ ಏನಾದರೂ ಇದ್ದರೆ ಅಸ್ತಮಾ ಪೇಷಂಟ್ಸ್ಗೆ ಕೂಡ ತುಂಬಾ ಹೆಲ್ಪ್ ಆಗುವಂಥದ್ದು ಈ ಹಿಪ್ಲಿ ಇನ್ನು ಎರಡನೇ ಮಸಾಲೆ ಪದಾರ್ಥ ಅಂತ ಹೇಳಿದರೆ ಅರಿಶಿನ ಅರಿಶಿನ ತುಂಬಾ ಸ್ಟ್ರಾಂಗ್ ನಮ್ಮ ಇಮ್ಯುನಿಟಿ ಬಿಲ್ಡ್ ಮಾಡೋಕ್ಕೆ ಅಂದರೆ ನಮ್ಮ ರೋಗನಿರೋಧಕ ಶಕ್ತಿ ಜಾಸ್ತಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುವಂಥದ್ದು ಶ್ವಾಸಕೋಶನ ಕ್ಲೀನ್ ಮಾಡುವಂತಹ ಕೆಲಸನ ಇದು ಮಾಡುತ್ತೆ ಶ್ವಾಸಕೋಶದಲ್ಲಿ ಬೇಡದೇ ಇರೋ ವಸ್ತು ಏನಾದರೂ ಇದ್ದರೆ ಎಲ್ಲ ಅದನ್ನ ಡಿಟಾಕ್ಸ್ ಮಾಡೋದಕ್ಕೆ ಕೂಡ ಈ ಅರಿಶಿನ ಹೆಲ್ಪ್ ಮಾಡುತ್ತೆ ನಾವೇನು ಅರಿಶಿನನ ಪ್ರತಿದಿನ ಹಾಗೆ ತಿನ್ನೋದಂತ ಏನೂ ಇಲ್ಲ ಆದಷ್ಟು ಅಡುಗೆಯಲ್ಲೆಲ್ಲ ಜಾಸ್ತಿ ಬಳಸ್ತಾ ಇದ್ದರೆ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಮೂರನೇದು ಶುಂಠಿ ಶುಂಠಿನೂ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಕೆಲವರು ಒಣ ಶುಂಠಿ ಯೂಸ್ ಮಾಡ್ತಾರೆ ಇನ್ನು ಕೆಲವರು ಹಸಿ ಶುಂಠಿ ಬಟ್ ಯಾವುದೇ ಇರಲಿ ತುಂಬಾ ಹೆಲ್ಪ್ ಆಗುವಂಥದ್ದು ಕೆಮ್ಮು ನೆಗಡಿ ಎಲ್ಲ ಇದ್ದಾಗ ಡೆಫಿನೆಟ್ಲಿ ಈ ಶುಂಠಿ ಕಷಾಯ ಎಲ್ಲ ನಾರ್ಮಲ್ ಆಗಿ ಎಲ್ಲರೂ ಮಾಡ್ತಾರೆ ತುಂಬಾ ಹೆಲ್ಪ್ ಆಗುವಂಥದ್ದು ಈ ಶೀತ ಕೆಮ್ಮು ಕಫ ಎಲ್ಲ ಇದ್ದಾಗ ಹಾಗೆ ಜ್ವರ ಬಂದಾಗ ಕೂಡ ಇದರಲ್ಲಿ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಜಿಂಕ್ ಹಾಗೆ ಇದೆಲ್ಲ ಜಾಸ್ತಿ ಇರೋದ್ರಿಂದ ಇದು ಇಮ್ಯುನಿಟಿ ಬೂಸ್ಟರ್ ಥರ ವರ್ಕ್ ಮಾಡುತ್ತೆ ತುಂಬ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುವಂಥದ್ದು ಹಾಗೆ ಏನಾದರೂ ಇನ್ಫೆಕ್ಷನ್ಸ್ ಆದಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ವೈರಸ್ಸಿಂದ ಆಗಿರೋ ಇನ್ಫೆಕ್ಷನ್ ಎಲ್ಲನೂ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಶುಂಠಿ ಹೆಲ್ಪ್ ಮಾಡುತ್ತೆ ಇನ್ನು ನಾಲ್ಕನೇದು ಏಲಕ್ಕಿ ಏಲಕ್ಕಿ ಕೂಡ ಹಾಗೆ ನಮಗೆ ಜ್ವರ ಕೆಮ್ಮು ಕಫ ಯಾವುದೇ ಇರಲಿ ಎಲ್ಲವನ್ನು ಕೂಡ ಕರೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಸೊ ಇದನ್ನು ನಾವು ಆವಾಗವಾಗ ಅಡುಗೆಯಲ್ಲಿ ಬಳಸ್ತಾನೆ ಇರಬೇಕಾಗತ್ತೆ ಇನ್ನೊಂದು ಜ್ಯೇಷ್ಠ ಮಧು ಇದನ್ನು ನಾರ್ಮಲಿ ಕಷಾಯ ಎಲ್ಲ ಮಾಡುವಾಗ ಯೂಸ್ ಮಾಡ್ಬೋದು ಕಷಾಯ ಪೌಡರ್ ಎಲ್ಲ ಮಾಡುವಾಗ ಯೂಸ್ ಮಾಡ್ತಾರೆ ಹಾಗೆ ಅದನ್ನ ಪೌಡರ್ ಕೂಡ ಮಾಡಿ ಇಟ್ಕೊಂಡು ಅದನ್ನ ಕೂಡ ಯೂಸ್ ಮಾಡ್ಬೋದು ಕೆಮ್ಮು ಕಫ ನೆಗಡಿ ಹಾಗೆ ಮೇಯ್ನ್ ಆಗಿ ಅಸ್ತಮಾ ಇರೋರಿಗೆ ತುಂಬಾ ಹೆಲ್ಪ್ ಆಗುವಂಥದ್ದು ಈ ಜ್ಯೇಷ್ಠ ಮಧು ಇನ್ನೊಂದು ಚಕ್ಕೆ ಚಕ್ಕೆ ಕೂಡ ಹಾಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಯಲ್ಲಿ ಶ್ವಾಸಕೋಶನ ಹೆಲ್ದಿಯಾಗಿಡೋದಕ್ಕೆ ತುಂಬಾ ಹೆಲ್ಪ್ ಮಾಡುವಂಥದ್ದು ಚಕ್ಕೆ ಪೌಡರ್ ಮಾಡಿ ಕೂಡ ಯೂಸ್ ಮಾಡಬಹುದು ಇಲ್ಲ ಹಾಗೇನೆ ನಾವು ಅಡುಗೆಯಲ್ಲೆಲ್ಲ ಆದಷ್ಟು ಯೂಸ್ ಮಾಡಬಹುದು ಇನ್ನು ಏಳನೇದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ಮೆಲ್ ಕೆಲವರಿಗೆ ಇಷ್ಟ ಆಗದೇ ಇರಬಹುದು ಆದರೆ ಅದರಲ್ಲಿ ಎಷ್ಟೊಂದು ಔಷಧೀಯ ಗುಣ ಇದೆ ಅಂತ ಹೇಳಿದರೆ ಶೀತ ಆದಾಗ ಕೂಡ ಯೂಸ್ ಮಾಡಬಹುದು ಕೆಮ್ಮು ಕಫ ಯಾವುದೇ ಇರಲಿ ತಲೆನೋವು ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಯಲ್ಲಿ ಶ್ವಾಸಕೋಶದ ಆರೋಗ್ಯಕ್ಕಂತೂ ಹೇಳಿ ಮಾಡಿಸಿದ ಮಸಾಲೆ ಪದಾರ್ಥ ಅಂತ ಹೇಳ್ಬೋದು ನಾವು ಪ್ರತಿದಿನ ಅಡುಗೆಯಲ್ಲಿ ಆದಷ್ಟು ಒಗ್ಗರಣೆ ರೂಪದಲ್ಲೋ ಯಾವುದೇ ರೂಪದಲ್ಲಿ ಅದನ್ನು ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಹಾಗೆ ನೆಕ್ಸ್ಟ್ ಒನ್ ಎಂಟನೇದು ಅಮೃತ ಬಳ್ಳಿ ಅಮೃತ ಬಳ್ಳಿ ಹೆಸರೇ ಹೇಳೋ ಥರ ಇದು ನಮ್ಮ ದೇಹದ ಪ್ರತಿಯೊಂದು ಅಂಗಕ್ಕೆ ಅಮೃತ ಅಂತಲೇ ಹೇಳ್ಬೋದು ಎಸ್ಪೆಷಲಿ ಶ್ವಾಸಕೋಶಕ್ಕೆ ಶ್ವಾಸಕೋಶನ ಹೆಲ್ದಿಯಾಗಿಡೋದಕ್ಕೆ ಇದು ತುಂಬಾ ಇಂಪಾರ್ಟೆಂಟಾಗಿ ಬೇಕಾಗಿರೋದು ತುಂಬ ಈಸಿಯಾಗಿ ಮನೆಯಲ್ಲಿ ಪಾಟಲ್ಲಿ ಕೂಡ ಬೆಳೆಸಬಹುದು ಇದನ್ನು ಇಂತಹ ಒಂದು ಗಿಡ ಮನೆಯಲ್ಲಿ ಇದ್ದರೆ
ನಾವು ಎಷ್ಟೋ ಸಮಸ್ಯೆಗಳನ್ನು ಈಸಿಯಾಗಿ ದೂರ ಮಾಡ್ಕೊಳ್ಬಹುದು. ಇದರ ಕಷಾಯ ಎಲ್ಲ ಆವಾಗಾವಾಗ ಮಾಡಿ ಕುಡಿತಾ ಇದ್ದರೆ ನಾವು ತುಂಬಾ ಹೆಲ್ದಿಯಾಗಿರ್ತೀವಿ. ಜೊತೆಯಲ್ಲಿ ಇಂಪಾರ್ಟೆಂಟ್ಲಿ ನಾನು ಹೇಳ್ತಾ ಇರೋದು ಶ್ವಾಸಕೋಶದ ಆರೋಗ್ಯಕ್ಕೆ, ಶ್ವಾಸಕೋಶ ಕ್ಲೀನ್ ಆಗಿರೋದಕ್ಕೆ, ಹೆಲ್ದಿ ಆಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುವಂತಹ ಒಂದು ಔಷಧೀಯ ಸಸ್ಯ ಇದು ಅಂತ ಹೇಳಬಹುದು. ಇನ್ನು ಲಾಸ್ಟ್ ಒನ್, ಇದು ನೋಡೋಕೆ ತುಂಬಾ ಚಿಕ್ಕದಾಗಿರುತ್ತೆ ಆದರೆ ಅದರ ಎಫೆಕ್ಟ್ ಇದೆ ಅಲ್ಲ, ಅದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ಕಂಪಲ್ಸರಿ ನಾವು ಅಡುಗೆಯಲ್ಲೇ ಯೂಸ್ ಮಾಡಲೇಬೇಕಂತದ್ದು. ಅದು ಅದ್ಯಾವುದು ಅಂತ ಹೇಳಿದರೆ ಓಂ ಕಾಳು. ಪ್ರತಿಯೊಂದು ಆರೋಗ್ಯ ಸಮಸ್ಯೆಗೂ ಕೂಡ ಇದು ಯೂಸ್ ಆಗುತ್ತೆ. ಶೀತ ಆಗಿದ್ರೆ ಇದನ್ನ ಕೊಡಬಹುದು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ರೆ ಆಗುತ್ತೆ, ಅಜೀರ್ಣ ಇದ್ರೆ ಆಗುತ್ತೆ. ಆ್ಯಂಡ್ ಇವತ್ತು ನಾನು ಹೇಳ್ತಾ ಇರೋದು ಇಂಪಾರ್ಟೆಂಟ್ಲಿ ಶ್ವಾಸಕೋಶದ ಆರೋಗ್ಯಕ್ಕೆ. ಶ್ವಾಸಕೋಶನ ಡಿಟಾಕ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋದ್ರ ಜೊತೆಗೆ ಅದರ ಹೆಲ್ತನ್ನು ಕಾಪಾಡೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ನಿಮಗೆ ಈಸಿ ಬ್ರೀತ್ಗೆಲ್ಲ ಹೆಲ್ಪ್ ಮಾಡುತ್ತೆ. ನಿಮ್ಮ ಮೂಗು ಬ್ಲಾಕ್ ಆಗಿದ್ರೆ ಅದನ್ನು ಕಡಿಮೆ ಮಾಡೋದಕ್ಕೆ ಕೂಡ ಈ ಓಂ ಕಾಳಿನ ಸ್ಮೆಲ್ ಸಾಕಾಗುತ್ತೆ ನಮಗೆ. ಇಲ್ಲ ಕಷಾಯ ಮಾಡಿ ಕುಡಿದ್ರೆ ಶೀತ ಕಡಿಮೆ ಆಗುತ್ತೆ. ಸೊ ಒಂದಲ್ಲ ಒಂದು ರೀತಿಯಲ್ಲಿ ಕಫ ಕರಗೋಕೆ ಹಾಗೆ ಶೀತ ಎಲ್ಲ ಕಡಿಮೆ ಆಗೋದಕ್ಕೆ ಹೆಲ್ಪ್ ಮಾಡೋದ್ರಿಂದ ಇದು ಶ್ವಾಸಕೋಶಕ್ಕೆ ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂತಹ ಒಂದು ಮಸಾಲೆ ಪದಾರ್ಥ ಅಂತ ಹೇಳಬಹುದು. ನಾವು ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಏನು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡಬೇಕಂತ ಏನೂ ಇಲ್ಲ. ನಾವು ಆದಷ್ಟು ಪ್ರತಿದಿನದ ಅಡುಗೆಯಲ್ಲಿ ನಾವೇನು ರೈಸ್ ಐಟಮ್ ಮಾಡ್ತೀವ, ಸಾಂಬಾರ್ ಮಾಡ್ತೀವ, ಚಟ್ನಿ ಮಾಡ್ತೀವ, ಇಲ್ಲಿ ಏನೋ ಮಾಡ್ತೀವಲ್ವ, ಸೊ ಅದರಲ್ಲಿ ಸ್ವಲ್ಪ ಸ್ವಲ್ಪ ಯಾವುದಕ್ಕೆ ಯಾವುದು ಬೇಕು ಅದನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಅದೇ ನಮ್ಮ ಇಮ್ಯುನಿಟಿನ ಜಾಸ್ತಿ ಮಾಡೋದಕ್ಕೆ ಹೆಲ್ಪ್ ಮಾಡೋದು. ಹಾಗೆ ನಮ್ಮ ಶ್ವಾಸಕೋಶಕ್ಕೆ ಇಂಪಾರ್ಟೆಂಟ್ ಆಗಿ ಈ ಮಸಾಲೆ ಪದಾರ್ಥಗಳು ಬೇಕೇ ಆಗಿರುತ್ತೆ. ಸೊ ಇದನ್ನೆಲ್ಲ ನಾವು ಆದಷ್ಟು ಯೂಸ್ ಮಾಡ್ತಾ ಇದ್ದಾಗ ನಮ್ಮ ಶ್ವಾಸಕೋಶದ ಸಮಸ್ಯೆಗಳು ನಮಗೆ ಅಷ್ಟೊಂದಾಗಿ ಕಂಡು ಬರೋದಿಲ್ಲ. ಕಂಡು ಬಂದರೂ ಕೂಡ ತುಂಬ ಸೀರಿಯಸ್ ಆಗಿ ಏನೂ ಆಗೋದಿಲ್ಲ. ಸೊ ಶ್ವಾಸಕೋಶನ ಆರೋಗ್ಯವಾಗಿಡೋದಕ್ಕೆ ಇದನ್ನೆಲ್ಲದನ್ನೂ ಕೂಡ ನಾವು ಬೆಳೆಸ್ತಾ ಇರಬೇಕಾಗತ್ತೆ. ನೋಡಿದ್ರಲ್ಲ, ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಪದಾರ್ಥಗಳನ್ನೇ ಯೂಸ್ ಮಾಡಿಕೊಂಡು ನಮ್ಮ ಲಂಗ್ಸನ್ನು ಎಷ್ಟು ಆರೋಗ್ಯವಾಗಿ ಇಟ್ಕೊಳ್ಬಹುದು ಅಂತ ಹೇಳಿ. ಲಂಗ್ಸ್ನ ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕೆ ನಾವೆಲ್ಲೋ ಹೊರಗಡೆ ಹೋಗಬೇಕಾಗಿಲ್ಲ. ಪ್ರತಿನಿತ್ಯ ನಾವು ಈ ಮಸಾಲೆ ಪದಾರ್ಥಗಳನ್ನು ಒಂದಲ್ಲ ಒಂದು ಥರದಲ್ಲಿ ಯೂಸ್ ಮಾಡ್ತಾ ಇದ್ದರೆ ನಾವು ಆರೋಗ್ಯವಾಗಿ ಸುರಕ್ಷಿತವಾಗಿ ಇರ್ತೀವಿ ಕೂಡ. ಇವತ್ತಿನ ಈ ಟಿಪ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ತಪ್ಪದೇ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು.